ಮದುವೆಯಾಗಿ ಮಗು ಇದ್ದರೂ ಮೇಘನರಾಜ್ ಅವರು ಜಿಮ್ ವರ್ಕೌಟ್ ಹೇಗೆ ಮಾಡ್ತಾರೆ ಗೊತ್ತಾ? ಈ ವಿಡಿಯೋ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅಷ್ಟಕ್ಕೂ ಮೇಘನರಾಜ್ ಅವರ ವರ್ಕೌಟ್ ಹೇಗಿದೆ ನೋಡೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ತಪ್ಪದೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಚಿಕ್ಕ ವಯಸ್ಸಿನಿಂದಲೂ ಕನ್ನಡ ಚಿತ್ರರಂಗದ ಹಿರಿಯರ ಜೊತೆ ಆಡಿ ಬೆಳೆದವರು ನಟಿ ಮೇಘನರಾಜ್. ಮೇಘನರಾಜ್ ಅವರಿಗೆ ಕನ್ನಡ ಚಿತ್ರರಂಗವೇ ಕುಟುಂಬ ಇದ್ದಂತೆ. ಮೇಘನರಾಜ್ ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಅಭಿನಯ ಶುರು ಮಾಡಿದ ನಂತರ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ಕೂಡ ನಟಿಸಿ ಯಶಸ್ಸು ಗಳಿಸಿದರು. ಅದರಲ್ಲೂ ಮಲಯಾಳಂ ಚಿತ್ರದಲ್ಲಿ ಮೇಘನರಾಜ್ ಅವರಿಗೆ ಬಹಳ ಜನಪ್ರಿಯತೆ ಇದೆ. ಈಗ ಜೂನಿಯರ್ ಚಿರು ಹುಟ್ಟಿದ ನಂತರ ಮೇಘನರಾಜ್ ಅವರು ಮತ್ತೆ ಜಿಮ್ ವರ್ಕೌಟ್ ಮಾಡಲು ಶುರು ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು ಮೇಘನರಾಜ್ ಅವರು ಹೇಗೆ ವರ್ಕೌಟ್ ಮಾಡ್ತಾರೆ ನೋಡೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ಕೂಡ ಜೂನಿಯರ್ ಚಿರು ಹಾಗೂ ಮೇಘನಾ ಅವರನ್ನ ಇಷ್ಟಪಡುವುದಲ್ಲಿ ಈ ವಿಡಿಯೋವನ್ನ ಲೈಕ್ ಮಾಡ್ಕೊಳ್ಳಿ. ಹೌದು, ಮೇಘನರಾಜ್ ಅವರು ಚಿಕ್ಕ ವಯಸ್ಸಿನಲ್ಲಿ ಬಾಲನಟಿಯಾಗಿ ಜೋಕುಮಾರ ಸ್ವಾಮಿ ಸಿನಿಮಾದಲ್ಲಿ ನಟಿಸಿದ ಮೇಘನಾ ನಂತರ ಓದಿನ ಕಡೆಗೆ ಹೆಚ್ಚಿನ ಗಮನ ಹರಿಸಿದ್ರು. ಸೈಕಾಲಜಿ ವಿಷಯದಲ್ಲಿ ಪದವಿಯನ್ನ ಪಡೆದ ನಂತರ ಚಿತ್ರರಂಗಕ್ಕೆ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟರು ಮೇಘನಾ ಅವರು. ಪುಂಡಾ ಸಿನಿಮಾದಲ್ಲಿ ನಟಿಸಿದ ನಂತರ ಮಲಯಾಳಂ ಚಿತ್ರದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಮೇಘನಾ ಅಲ್ಲಿನ ಟಾಪ್ ನಟಿಯಾಗಿ ಮಿಂಚಿದ್ರು. ರಾಜಹುಲಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ವಾಪಸ್ ಬಂದರು. ಬೆಂಗಳೂರಿನಲ್ಲಿ ಮೇಘನಾ ವಾಸವಿರುವ ಮನೆ ಹೇಗಿದೆ ನೋಡೋಣ ಬನ್ನಿ. ನಮಗೆಲ್ಲ ತಿಳಿದಿರುವ ಹಾಗೆ ಬಹಳ ವರ್ಷಗಳ ಕಾಲ ಪ್ರೀತಿಸಿ ಚಿರಂಜೀವಿ ಸರ್ಜಾ ಅವರೊಡನೆ ವಿವಾಹವಾದರು ಮೇಘನಾ. ಆದರೆ ವಿಧಿಯ ಆಟ ಮದುವೆಯಾದ ಎರಡೇ ವರ್ಷಗಳಲ್ಲಿ ಚಿರು ಅಗಲಿದ್ರು. ಜೂನಿಯರ್ ಚಿರು ಹುಟ್ಟಿದ ನಂತರ ಮೇಘನರಾಜ್ ಅವರ ಜೀವನಕ್ಕೆ ಮತ್ತೊಮ್ಮೆ ಹೊಸ ಬೆಳಕು ಮೂಡಿದೆ. ನಟಿ ಮೇಘನರಾಜ್ ಅವರ ಮನೆಯ ಸುಂದರ ಫೋಟೋಗಳನ್ನು ಇಲ್ಲಿ ನೋಡಬಹುದು. ಆದರೆ ಲಾಕ್ಡೌನ್ ಸಮಯದಲ್ಲಿ ಎಲ್ಲೂ ಹೊರಗಡೆ ಹೋಗದ ಸಂದರ್ಭದಲ್ಲಿ ಮೇಘನ ಅವರು ಮನೆಯಲ್ಲೇ ಇದ್ದರು. ಇದೀಗ ಲಾಕ್ಡೌನ್ ಸ್ವಲ್ಪ ಚೇತರಿಸಿಕೊಂಡಿದ್ದು ಇದೀಗ ಮೊದಲ ಬಾರಿಗೆ ವರ್ಕೌಟ್ ಮಾಡಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಈ ವಿಡಿಯೋಗೆ ಅಭಿಮಾನಿಗಳು ಫುಲ್ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನೀವು ಕೂಡ ಮೇಘನರಾಜ್ ಅವರ ವರ್ಕೌಟನ್ನು ಇಷ್ಟಪಡುವುದಲ್ಲಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮೇಘನ ವರ್ಕೌಟ್ ಹೇಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.